ನಾನು ಸುಮಾರು 30 ವರ್ಷದಿಂದ ಅನೇಕ ರಾಜ್ಯಪಾಲರ ಭಾಷಣ ಕೇಳಿದ್ದೀನಿ. ಬರೀ ಹಸಿ ಸುಳ್ಳು. ಕಾಂಗ್ರೆಸ್ ಸರ್ಕಾರ ಮಾಡಿದ ಕಾರ್ಯಕ್ರಮನ ನಮ್ಮ ಕಾರ್ಯಕ್ರಮ, ಹೊಸ ಅಡುಗೆ ಏನು ಇಲ್ಲ. ನಮ್ಮ ಅಡುಗೆನ ಜನರಿಗೆ ಬಡಿಸಕ್ಲಿಕ್ಕೆ ಹೊರಟಿದ್ದಾರೆ. ಇಡೀ ರಾಜ್ಯ ಮತ್ತು ವಿಧಾನಸೌಧ ಎಲ್ಲ ಗೋಡೆಗಳು ಲಂಚ 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 ಅಂತಾವೆ. ನೂರಾರು ಅಧಿಕಾರಿಗಳು ಜೈಲಿಗೆ ಹೋಗಿದ್ದಾರೆ. ಅಪಾಯಿಂಟ್ಮೆಂಟ್ ಅಲ್ಲಿ, ಕಾಂಟ್ರಾಕ್ಟ್ಗಳಲ್ಲಿ, ಎಲ್ಲ ಆಫೀಸ್ಗಳಲ್ಲೂ ಕೂಡ ಲಂಚ 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 ಅಂತ ಕರೀತಾ ಇದ್ದಾರೆ. ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಗವರ್ನರ್ ಒಂದು ಮಾತು ಹೇಳಿಲ್ಲ ಅಂದ್ರೆ ಓಲಿ ಬೇಡ. ಎಷ್ಟು ಜನ ಜೈಲಿಗೆ ಹೋಗವ್ರೆ, ಯಾತಕ್ಕೆ ಜೈಲಿಗೆ ಹೋಗವ್ರೆ, ಯಾರೋ ಹೇಳಬೇಕಲ್ಲ. ಈಗೆಲ್ಲ ಅವ್ರದ್ದು ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಟಿದಾರಲ್ಲ, ಪ್ರೋಗ್ರೆಸ್ ರಿಪೋರ್ಟು. ಅವರ ಪ್ರೋಗ್ರೆಸ್ ರಿಪೋರ್ಟ್ ಅಲ್ಲಿ ಜೈಲಿಗೆ ಹೋಗಿದ್ದಾರೆ, ಎಂತಕ್ಕೆ ಹೋದ್ರು, IAS ಅಧಿಕಾರಿ ಎಂತಕ್ಕೆ ಹೋದ, IPS ಅಧಿಕಾರಿ ಎಂತಕ್ಕೆ ಹೋದ, ಯಾವ್ಯಾವ ಅಪಾಯಿಂಟ್ಮೆಂಟು, ನಾವು ಉದ್ಯೋಗ ಸೃಷ್ಟಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿದ್ದೀರಿ? 2 ಕೋಟಿ ಮಾಡಿದ್ದೀರಾ? 10 ಕೋಟಿ ಲಕ್ಷ ಕೋಟಿ ಬಂಡವಾಳ ಅಂತ ಯಾವ ತಾಲೂಕಿಗೆ, ಯಾವ ಜಿಲ್ಲೆಯಲ್ಲಿ ಬಂಡವಾಳ ಹೋಗಿದೆ ಅಂತೇನಾದ್ರು ಯಾವ್ದಾದ್ರು ಒಂದು ಕಡೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ದಾರಾ? ಏನಿಲ್ಲ. 9 ಲಕ್ಷ CBSE ICSEಯಲ್ಲಿ ಮಕ್ಕಳು ಎಕ್ಸಾಮ್ ಬರೀತಾರೆ, ಸರಿ ಕರೆಕ್ಟ್. ಆದ್ರೆ 56,000 ಜನಕ್ಕೆ ತರಬೇತಿ ಕೊಟ್ಟವ್ರಂತೆ, 1 ಲಕ್ಷ ಉದ್ಯೋಗ ಕೊಟ್ಟವ್ರಂತೆ. ಎಲ್ಲಿ ಅದ್ಯಾವ್ದು 1 ಲಕ್ಷ ಸ್ವಲ್ಪ ಹೇಳ್ರಿ. ಸುಮ್ಮನೆ ಯಾಕೆ ಹಿಂಗೆ ಸುಳ್ಳು ಹೇಳ್ತೀರಾ? ಆ 1 ಲಕ್ಷ ಉದ್ಯೋಗನ ಎಲ್ಲಿ ಕೊಡಿಸಿದ್ದೀರಾ? ಯಾರು ಕೊಡಿಸಿದ್ದೀರಾ? ಯಾವ್ದಾದ್ರು ಒಂದು ಅಂಕಿಅಂಶ ಇರಬೇಕಲ್ಲ. ಸೊ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದವರು, ಯಾವ ಉದ್ಯೋಗ ಕೂಡ ಸೃಷ್ಟಿ ಆಗಲಿಲ್ಲ. ಯುವಕರ ಭವಿಷ್ಯಕ್ಕೆ ಬಹುಶಃ ಪ್ರತಿ ಹಂತದಲ್ಲೂ ಕೂಡ ಇಲ್ಲೂ ಕೂಡ ಪ್ರಧಾನಮಂತ್ರಿಗಳನ್ನೇ ಉಪಯೋಗಿಸ್ಕೊಂಡಿದ್ದೀರ. ನಿಮ್ಮ ಸರ್ಕಾರದ ಸಾಧನೆ ಏನು, ಮುಂದಕ್ಕೆ ಏನು ಮಾಡ್ತೀವಿ, ಅದು ಇಲ್ಲ. ಇಲ್ಲ, ನಿಮ್ಮ ಸಾಧನೆನೂ ಇಲ್ಲ, ಏನಿಲ್ಲ. ನಾವು ಮಾಡಿದ ಸಾಧನೆಗಳನ್ನ ತೆಗೆದುಕೊಂಡು ಬಂದಿದ್ದೀರಿ. ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ. ಆದಾಯ ಡಬಲ್ ಎಲ್ಲಾಯ್ತು? ಆದಾಯ ಡಬಲ್ ಹೇಳಿ. ನಿನ್ನೆ ನಾನು ಪ್ರಜಾಧ್ವನಿ ಯಾತ್ರೆಯಲ್ಲಿದ್ದೆ, 20,000 ರೂಪಾಯಿ ಒಬ್ರಿ ಇತ್ತು, 10,000 ರೂಪಾಯಿ ಇಳಿದಿದೆ. ಎಲ್ಲ ಬೆಲೆಗಳು ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲ ಜಾಸ್ತಿ ಆಗೋಗಿದೆ. ಯಾರಿಗೂ ಡಬಲ್ ಆಗಲಿಲ್ಲ, ಎಲ್ಲ ಬರೀ ಜಾಸ್ತಿ ಆಗಿದೆ. ಮತ್ತು ಕೃಷಿ ಮತ್ತು ಸಣ್ಣ ಕೈಗಾರಿಕೆಗೆ ಮೇಲೆ ಒತ್ತಡ ಹಾಕಿ ಬರಬೇಕಾದಂತ ಹಣದ ಬಗ್ಗೆ ಯಾಕೆ ತರಕ್ ಆಗ್ತಾ ಇಲ್ಲ, ಇದನ್ನ ಸರ್ಕಾರ ಬಹುಶಃ ರಾಜ್ಯಪಾಲರ ಕೈಲಾರು ಹೇಳಿಸ್ಬೇಕಾಗಿತ್ತು. ಏಳು ಲಕ್ಷ 90 ಸಾವಿರ ಸರ್ಕಾರಿ ಹುದ್ದೆ ಇದೆ, 280 ವೇಕೆಂಟ್ ಇದೆ. ಇವುಗಳನ್ನ ಭರ್ತಿ ಮಾಡ್ಲಿಕ್ಕೆ ಯಾಕೆ ನಿಮ್ಗೇನ್ ಕಷ್ಟ? ಯಾಕೆ ಇದನ್ನ ಹೇಳಕ್ ಆಗ್ತಾ ಇಲ್ಲ? ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಒಂದು ಸಣ್ಣ ಮಾತು ಕೂಡ ಇಲ್ಲ. ಒಂದು ಸಣ್ಣ ಮಾತು. ಅಡಿಕೆ, ತೆಂಗು, ಮೆಣಸು ಇವೆಲ್ಲ ರೋಗ ಅಂಟ್ಕೊಂಡಿದ್ಯಲ್ಲ, ಆ ರೋಗದ ಬಗ್ಗೆ ಏನು ನಿಮ್ದು ಒಂದು ಚಿಂತನೆ ಕೂಡ ಈ ರೈತನ ಬಗ್ಗೆ ಈಗಿಲ್ಲ. ಪದೇ ಪದೇ ಬೆಂಗಳೂರು ಪ್ರವಾಹದಲ್ಲಿದೆ, ಮುಳುಗೋಗಿದೆ ಅಂತ ಹೇಳ್ತಾ ಇದ್ರಿ. ಅದಕ್ಕೇನು ಅಕ್ಕ ಪ್ರಸ್ತಾವನೆ ಏನಿಲ್ವಲ್ಲ? ಒಟ್ಟಾರೆ ರಾಜ್ಯಪಾಲರ ಕೈಯಲ್ಲಿ ಬರೀ ಹಸಿ ಸುಳ್ಳನ್ನೇ ಹೇಳಿದ್ರಿ. ಒಂದು ನನಗೆ ಬಹಳ, ಇನ್ನೊಂದು ನಾನು ಹಿಂದಿನ ಇಲಾಖೆ ಮಂತ್ರಿ ಆಗಿದ್ದೆ. ಹಿಂದಿನ ಇಲಾಖೆ ಮಂತ್ರಿಲಿ ಈಗ ನಾವು ಸ್ಕೀಮ್ ಅನೌನ್ಸ್ ಮಾಡಿದೀವಿ. ಏನಪ್ಪ ಅಂತಂದ್ರೆ, ಪ್ರತಿ ಕುಟುಂಬಕ್ಕೂ ಹೆಣ್ಮಗಳಿಗೆ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ, ಗ್ಯಾಸು ಬೇರೆ ಬೇರೆ ಪದಾರ್ಥ ಮಾಡಲಿಕ್ಕೆ ತಿಂಗಳಿಗೆ 2,000, ವರ್ಷಕ್ಕೆ 24,000.
ಅದಕ್ಕೆ ಪ್ರಶ್ನೆ ಮಾಡ್ತಿದ್ರಿ ಎಲ್ಲಿಂದ ಬರ್ತದೆ ಅಂತ. ನಿಮ್ಮ ಹೇಳಿಕೆಯಲ್ಲಿ ನೀವೇನ್ ಹೇಳಿದಿರಿ, ದೇಶದಾದ್ಯಂತ ಇತರ ರಾಜ್ಯಗಳ ಕಲ್ಲಿದ್ದು ತೊಂದರೆ ಆಗಿದೆ, ಆದರೆ ವಿದ್ಯುತ್ ಮೂಲಗಳಿಂದ ಸಮರ್ಥವಾಗಿ ವಿದ್ಯುತ್ ಪೂರೈಕೆಯನ್ನ ಅರ್ಷಣೆಯಾಗತ್ತೆ ನನ್ನ ಸರ್ಕಾರ ನಿಭಾಯಿಸಿದೆ. 22-23 ಸಾಲಿನಲ್ಲಿ ಒಟ್ಟು 4,326 ಮೆಗಾ ಯೂನಿಟ್ ವಿದ್ಯುತ್ ಮಾರಾಟ ಮಾಡಿ 2,500 ಕೋಟಿ ಬಂದಿದೆ ಅಂತ ಹೇಳಿದ್ರಿ. ಅದಲ್ಲದೆ ಸರ್ಟಿಫಿಕೇಟ್ ರಿನ್ಯೂವಲ್ ಸರ್ಟಿಫಿಕೇಟ್ ಮಾಡಿಬಿಟ್ಟು ಆರಿ ಸರ್ಟಿಫಿಕೇಟ್ ಮಾರಾಟದಿಂದ 370 ಕೋಟಿ ಬಂದಿದೆ ಅಂತ ಹೇಳ್ತಾರೆ. ಅಂದ್ರೆ 3,000 ಕೋಟಿ ರೂಪಾಯಿ ಬಂದಿದೆ. ಹೆಂಗ್ ಬಂದ್ಬಿಡ್ತು? ನೀವೇನಾದ್ರು ಮ್ಯಾಜಿಕ್ ಮಾಡ್ಬಿಟ್ರ? ಕಾಂಗ್ರೆಸ್ ಸರ್ಕಾರದಲ್ಲಿ ನನ್ನ ಅವಧಿಯಲ್ಲಿ ಮಾಡಿದಂಥದ್ದನ್ನ ಇಲ್ಲಿ ನಮ್ಗಿಷ್ಟು ಹಣ ಬಂದಿದೆ ಅಂತ ಒಪ್ಕೊಳ್ತಾ ಇದ್ದೀರಿ. ಸೊ ಅದರಿಂದ ಇವೆಲ್ಲ ಕ್ರೆಡಿಟ್ ಏನಾರು ಅಭಿವೃದ್ಧಿ ಆಗಿದ್ರೆ ಕಾಂಗ್ರೆಸ್ ಸೌದೆಯಲ್ಲಿ ನಮ್ಮ ನಾವು ಮಾಡಿದ ಅಡುಗೆನ ನೀವು ತೋರಿಸ್ತಾ ಇದ್ದೀರಿ. ನೀವು ಮಾಡಿದ್ದನ್ನ ಒಂದನ್ನು ಕೂಡ ಹೇಳ್ಕೊಳಕ್ಕೆ ಈ ಪುಸ್ತಕದಲ್ಲಿ ಒಂದು ಕೂಡ ಇಲ್ಲ. ಒಂದು ಕೂಡ ಇಲ್ಲ. ಬೇರೆ ಏನು ಬೇಡ ರೀ, ನಿಮ್ಮ ಸರ್ಕಾರದ ಕೊನೆ ದಿನ ಬರ್ತಾ ಇದೆ, ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ, ಅದನ್ನ ನಿಲ್ಲಿಸ್ತೀನಿ ಅಂತಾರು ಕೂಡ ನಿಮ್ ಕೇಳಿ ಹೇಳಕ್ಕಾಗ್ಲಿಲ್ವಲ್ಲ, ಒಪ್ಕೊಂಡಿದ್ದೀರಲ್ಲ, ನಿಮ್ಗೊಂದು ಸಭಾಷ್ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೋಡ್ರಿ, ಅವ್ರವ್ರ ಪಾರ್ಟಿ ಅಜೆಂಡಾ ಅವ್ರವ್ರು ಮಾಡ್ಕೊಳ್ತಾರೆ. ನಾನು ಯಾಕೆ ಇನ್ನೊಂದು ಪಾರ್ಟಿ ಸ್ಟ್ಯಾಂಡ್ ಮ್ಯಾನೇಜ್ ಮಾತಾಡಕೊಳ್ಳಿ? ನಮ್ಮ ಸ್ಟ್ಯಾಂಡು ಸರ್ವರಿಗೂ ಸಮಬಾಳು ಸಮಪಾಳು, ಸಾಮೂಹಿಕ ನಾಯಕತ್ವ. ನಾವು ಗುಂಡ್ರಾಯರು ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ, ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ, ವೀರಪ್ಪ ಮೊಯ್ಲಿನೂ ಚೀಫ್ ಮಿನಿಸ್ಟರ್ ಮಾಡಿದ್ವಿ, ಧರಂ ಸಿಂಗ್ ಚೀಫ್ ಮಿನಿಸ್ಟರ್ ಮಾಡಿದ್ವಿ, ವೀರೇಂದ್ರ ಪಾಟೀಲು ಚೀಫ್ ಮಿನಿಸ್ಟರ್ ಮಾಡಿದ್ವಿ, ಎಸ್ ಎಂ ಕೃಷ್ಣನು ಚೀಫ್ ಮಿನಿಸ್ಟರ್ ಮಾಡಿದ್ವಿ, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಮಾಡಿದ್ವಿ, ಕುಮಾರಸ್ವಾಮಿನೂ ಚೀಫ್ ಮಿನಿಸ್ಟರ್ ಮಾಡಿದ್ವಿ. ನಾನು ಕುಮಾರಸ್ವಾಮಿಗೆ ಸ್ಪೋಕ್ಸ್ ಮ್ಯಾನ್ ಆಗ್ಲಿಕ್ಕೆ ಇಷ್ಟ ಇಲ್ಲ, ಡಿ ಕೆ ಶಿವಕುಮಾರ್ ಮಾತ್ರ ಸ್ಪೋಕ್ಸ್ ಮ್ಯಾನ್ ಆಗ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.